ರೆಸಿಪಿ ಯಾವುದು, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋನ ಮಾಡೋದಕ್ಕೆ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿದೋ ಈ ಸ್ಪೆಷಲ್ ರೆಸಿಪಿ ಯಾವುದು, ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಏನಿವತ್ತು ಏನೋ ಮಜ್ಜಿಗೆ ಐಟಮ್ಸ್ ಅಂತ ಗೆಸ್ ಮಾಡಿದ್ರಿ ಅಲ್ವಾ? ಹೌದು ಫ್ರೆಂಡ್ಸ್, ಇವತ್ತೊಂದು ರುಚಿಕರವಾಗಿರುವಂತಹ ಮಲೆನಾಡಿನ ಸ್ಪೆಷಲ್ ರೆಸಿಪಿ ಇದು. ನೋಡಿ ಫ್ರೆಂಡ್ಸ್, ಒಂದು ಪ್ಯಾನ್ನಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಕಾಳು, ಒಂದು ಕಾಲು ಚಮಚ ಆಗೋಷ್ಟು ಉದ್ದಿನಬೇಳೆ, ನೋಡಿ ಒಗ್ಗರಣೆ ಚಟಪಟ ಅಂತ ಇದೆ, ಒಣಮೆಣಸನ್ನ ಹಾಕಿದ್ದೀನಿ. ನೆಕ್ಸ್ಟು ಕರಿಬೇವನ್ನ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆ ಇಂಗು, ನೆಕ್ಸ್ಟು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ, ಖಾರಕ್ಕೆ ಜಾಸ್ತಿ ಬೇಕು ಅಂತ ಅನಿಸಿದರೆ ಇನ್ನೊಂದೆರಡು ಮೆಣಸಿನಕಾಯಿನ ಹಾಕ್ಕೋಬೋದು, ಹಸಿಮೆಣಸನ್ನೂ ಸಹ ಹಾಕ್ಬೋದು. ಇದಕ್ಕಿವಾಗ ಒಂದು ಮೀಡಿಯಂ ಸೈಜಲ್ಲಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚು ಇದನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು 4 ಜನಕ್ಕೆ ಆಗೋಷ್ಟನ್ನು ಮಾಡ್ತಾ ಇದ್ದೀನಿ. ಅರ್ಧ ಚಮಚ ಉಪ್ಪನ್ನು ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಬೆಲ್ಲ. ಇದು ಸಿಹಿ ಸಿಹಿ ಮತ್ತು ಖಾರ ಎರಡೂ ಇರುತ್ತೆ ಮಿಶ್ರಣವಾಗಿ, ತುಂಬ ಟೇಸ್ಟಾಗಿರುತ್ತೆ ಅನ್ನದ ಜೊತೆ. ನೋಡಿ, ಈ ಟೈಮಲ್ಲಿ ನಾವು ಸ್ಟೌವ್ನ ಫುಲ್ ಸಿಮ್ಮಲ್ಲಿ ಇಟ್ಕೊಬಿಡ್ಬೇಕು. ಇವಾಗ ನಾನು ಇದಕ್ಕೆ ನೋಡಿ 4 ಕಪ್ ಆಗುವಷ್ಟು ಮೊಸರನ್ನು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಮ್ಮೆ ಉಪ್ಪು ಬೆಲ್ಲ ಎಲ್ಲ ಕ್ಲೀನಾಗಿ ಕರಗಬೇಕು. ಹಾಗೆ ನೋಡಿ, ಇದಕ್ಕಿವಾಗ 1/4 ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ. ಇನ್ನು ಅಂದರೆ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ. ಇನ್ನು ಜಾಸ್ತಿ ಸ್ವಲ್ಪ ನಿಮಗೆ ನೀರು ಬೇಕು ಅಂತ ಅನಿಸಿದರೆ ನೀರನ್ನ ಹಾಕ್ಕೋಬೋದು. ಸ್ವಲ್ಪ ಮೊಸರು ಕನ್ಸಿಸ್ಟೆನ್ಸಿಲೇ ಇರೋ ಹಾಗೆ ನಾನು ಮಾಡ್ತಾ ಇದ್ದೀನಿ. ನೋಡಿ, ಕರಿಬೇವಂತೂ ಅವಾಗೇ ಹಾಕಿದ್ದೀವಲ್ಲ, ನಾನು ಇವಾಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಸ್ಟೌವ್ ಸಿಮ್ಮಲ್ಲೇ ಇದೆ ಅಂದರೆ ಇದು ತುಂಬ ಕುದಿ ಬರಬಾರ್ದು. ಈ ಮಜ್ಜಿಗೆ ಕುದಿ ಬಂದುಬಿಟ್ರೆ ಫುಲ್ಲು ಕೊಡ್ತು ಹೋದಾಗೆ ಅನಿಸುತ್ತೆ, ಕರಡು ಹೋಗ್ಬಿಡತ್ತೆ. ಹಾಗಾಗಿ ಇದು ಅಂದರೆ ಫುಲ್ ಸಿಮ್ಮಲ್ಲೇ ಇಟ್ಕೋಬೇಕು. ಜಸ್ಟ್ ಸ್ವಲ್ಪ ಬಿಸಿ ಬಿಸಿ ಅಂತ ಅನಿಸಿದರೆ ಸಾಕಾಗತ್ತೆ.
ಒಂದು 3-4 ನಿಮಿಷ ಹೀಗೆ ಸಿಮ್ಮಲ್ಲೇ ಇದ್ದರೆ ಇದು ಚೆನ್ನಾಗಿ ಬಿಸಿಯಾಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಬಿಸಿಯಾಗಿದೆ. ನೋಡಿ ಇವಾಗ ರುಚಿಕರವಾಗಿರುವಂತಹ ಬಿಸಿ ಮಜ್ಜಿಗೆ ತಂಬಡಿ ರೆಡಿಯಾಗಿದೆ. ಇವಾಗಂತೂ ಮಳೆಗಾಲ ಅಲ್ವಾ, ಅನ್ನದ ಜೊತೆ ಬಿಸಿ ಬಿಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಊಟನೂ ಸ್ವಲ್ಪ ಜಾಸ್ತಿನೇ ಇಳಿಯತ್ತೆ. ಇದು ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟಾಗಿದೆ, ಸಿಹಿ ಸಹ ಇರುತ್ತೆ ಸ್ವಲ್ಪ. ಅನ್ನದ ಜೊತೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಬಿಸಿ 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 ಮಜ್ಜಿಗೆ ತಂಬಿ ತುಂಬ ಟೇಸ್ಟಾಗಿರುತ್ತೆ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಈ ರೆಸಿಪಿ, ಹಾಗಾಗಿ ನಾವು ಆಗಾಗ ನಮ್ಮ ಮನೆಯಲ್ಲಿ ಈ ರೆಸಿಪಿನ ಮಾಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂಥ ಬಿಸಿ ಮಜ್ಜಿಗೆ ತಂಬಳಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.